ಕರ್ತನ ಪ್ರೀತಿಯ ಸಹೋದರಿಗಳೇ, ಇದನ್ನ ಯೆರೆಮೀಯನ ಗ್ರಂಥ ಪ್ರವಾದ ಯೆರೆಮೀಯನ ಗ್ರಂಥ 25ರಿಂದ 30 ತನಕ 5 ಅಧ್ಯಾಯಗಳು. 25ನೇ ಅಧ್ಯಾಯವನ್ನ ನಮ್ಮ ಮಧ್ಯದಲ್ಲಿರುವಂತ ಸಹೋದರಿ ಸರೋಜ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್ 25ನೇ ಅಧ್ಯಾಯನ ಕಂಪ್ಲೀಟ್ ನೀವೇ ಒಬ್ಬರೇ ಓದ್ಬಿಡಿ ಸಿಸ್ಟರ್ ಪೂರ್ತಿ. ಬ್ರದರ್ ಆಯ್ತು. ಹಾಂ ಸರ್. ಯಹೂದ್ಯರ ಹಠಪೂರ್ವಕವಾದ ದ್ರೋಹ. ಯೋಷಿಯನ ಮಗನು ಯಹೂದದ ಅರಸನು ಆದ ಯೆಹೋಯಕೀಮನ ಆಳಿಕೆಯ 4ನೆಯ ವರ್ಷದಲ್ಲಿ, ಅಂದರೆ ಬಾಬೆಲಿನ ಅರಸನಾದ ನೆಬುಕದ್ನೆಚ್ಚರನ ಆಳಿಕೆಯ 1ನೆಯ ವರ್ಷದಲ್ಲಿ, ಪ್ರವಾದಿಯಾದ ಯೆರೆಮೀಯನು ಯಹೂದ್ಯರೆಲ್ಲರ ವಿಷಯವಾಗಿ ತನಗೆ ಉಂಟಾದ ಈ ದೈವೋಕ್ತಿಯನ್ನು ಸಕಲ ಯಹೂದ್ಯರಿಗೂ ಸಮಸ್ತ ಯೆರೂಸಲೇಮಿನವರಿಗೂ ಸಾರಿದನು. ಆಮೋನನ ಮಗನು ಯಹೂದದ ಅರಸನು ಆದ ಯೋಷಿಯನ ಆಳಿಕೆಯ 13ನೇ ವರ್ಷದಿಂದ ಈ ದಿನದವರೆಗೆ 23 ವರ್ಷಗಳಿಂದಲೂ ಯಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಿದ್ದಾನೆ. ಅದನ್ನು ನಿಮಗೆ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ, ಆದರೆ ನೀವು ಅದಕ್ಕೆ ಕಿವಿಗೊಡಲಿಲ್ಲ. ಯಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಿದ್ದರೂ ನೀವು ಕೇಳಲಿಲ್ಲ, ಕಿವಿಗೊಡಲು ಇಲ್ಲ. ಆತನು ನಿಮಗೆ ಹೇಳಿ ಕಳುಹಿಸಿದ ಮಾತೇನೆಂದರೆ, ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ಹಿಂದಿರುಗಿರಿ, ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯಹೋವನು ಪುನರುತ್ಥಾನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ. ನಿಮ್ಮ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸದಿರಿ. ಹೀಗಾದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೇನು ಎಂಬುದೇ. ಯಹೋವನು ಇಂತೆನ್ನುತ್ತಾನೆ, ನೀವು ನನ್ನ ಕಡೆಗೆ ಕಿವಿಗೊಡದೆ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ಕೆಣಕಿ ನಿಮಗೆ ಕೇಡನ್ನು ತಂದುಕೊಂಡಿದ್ದೀರಿ. ಬಾಬೆಲಿನ ಮುಂದಿನ ದಿಗ್ವಿಜಯವು ಅಪಜಯವು. ಹೀಗಿರಲು ಸೇನಾಧೀಶ್ವರನಾದ ಯಹೋವನ ಈ ನುಡಿಯನ್ನು ಕೇಳಿರಿ. ನೀವು ನನ್ನ ಮಾತುಗಳನ್ನು ಕೇಳದೆ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬುಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನು ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬಾ ಹಾಳುಗೈದು ಬೆರಗಿನ ಸೀಳಿಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು. ಇದಲ್ಲದೆ ನಾನು ಅವುಗಳಲ್ಲಿ ಅಶ್ರ ಸಂಭ್ರಮಗಳ ಧ್ವನಿಯನ್ನು, ವಧುವರರ ಸ್ವರವನ್ನು ಬೀಸುವ ಕಲ್ಲಿನ ಸದ್ದನ್ನು, ದೀಪದ ಬೆಳಕನ್ನು ನಿಲ್ಲಿಸಿ ಬಿಡುವೆನು. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕೆ ಗುರಿ ಮಾಡುವೆನು. ಇದು ಯಹೋವನ ನುಡಿ. ನಾನು ಆ ದೇಶದ ವಿಷಯದಲ್ಲಿ ನುಡಿದಿದ್ದನೆಲ್ಲ, ಅಂದರೆ ಯೆರೆಮೀಯನು ಸಕಲ ಜನಾಂಗಗಳ ವಿಷಯವಾಗಿ ಮಾಡಿರುವ ಈ ಪ್ರವಾದನೆಗಳ ಗ್ರಂಥದಲ್ಲಿ ಬರೆದದನ್ನೆಲ್ಲ ಅದರ ಮೇಲೆ ಬರಮಾಡುವೆನು. ಅನೇಕ ಜನಾಂಗಗಳು, ಮಹಾರಾಜರು ಅವರನ್ನೇ ಅಡಿಯಾಳಾಗಿ ಮಾಡಿಕೊಳ್ಳುವರು. ಅವರ ಕೃತ್ಯಗಳಿಗೂ ಕೈಕೆಲಸಗಳಿಗೂ ತಕ್ಕಂತೆ ಅವರಿಗೆ ಮುಯ್ಯಿ ತೀರಿಸುವೆನು. ಯಹೋವನು ಸಕಲ ಜನಾಂಗಗಳಿಗೂ ವಿಧಿಸುವ ದುರ್ಗತಿ. ಇಸ್ರಾಯೇಲರ ದೇವರಾದ ಯಹೋವನು ನನಗೆ ರೋಷರೂಪ ಮಧ್ಯದ ಈ ಪಾತ್ರೆಯನ್ನು ನೀನು ನನ್ನ ಕೈಯಿಂದ ತೆಗೆದುಕೊಂಡು ಯಾವ ಜನಾಂಗಗಳ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಕಲ ಜನಾಂಗಗಳು ಇದರಲ್ಲಿ ಕುಡಿಯುವಂತೆ ಮಾಡು. ನಾನು ಅವರಲ್ಲಿಗೆ ಖಡ್ಗವನ್ನ ಕಳುಹಿಸುವೆನು. ಆ ನನ್ನ ರೋಷವನ್ನು ಅವರು ಕುಡಿದು ಹೋಲಾಡುವರು, ಹುಚ್ಚುಚ್ಚಾಗುವರು ಎಂದು ಅಪ್ಪಣೆ ಕೊಟ್ಟನು. ಆಗ ನಾನು ಯಹೋವನ ಕೈಯಿಂದ ಆ ಪಾತ್ರೆಯನ್ನು ತೆಗೆದುಕೊಂಡು ಯಹೋವನು ಯಾವ ಜನಾಂಗಗಳ ಬಳಿಗೆ ನನ್ನನ್ನು ಕಳಿಸಿದನೋ ಆ ಸಕಲ ಜನಾಂಗಗಳು ಅದರಲ್ಲಿ ಕುಡಿಯುವಂತೆ ಮಾಡಿದೆನು. ಯೆರೂಸಲೇಮಿಗೂ, ಯಹೂದದ ಪಟ್ಟಣಗಳಿಗೂ, ಅರಸರಿಗೂ, ಪ್ರಧಾನರಿಗೂ ಕುಡಿಸಿದೆನು. ಇದರಿಂದ ಅವರು ಹಾಳಾಗಿ ಬೆರಗಿನ ಸೀಳಿಗೂ ಶಾಪಕ್ಕೂ ಗುರಿಯಾಗುವುದಕ್ಕೆ ಆಸ್ಪದವಾಯಿತು. ಅದು ಈ ದಿನ ನೆರವೇರಿದೆ. ಮತ್ತು ಐಗುಪ್ತದ ಅರಸನಾದ ಫರೋಹನು, ಅವನ ಸೇವಕರು, ಪ್ರಧಾನರು, ಅವನ ಎಲ್ಲಾ ಜನರು, ಬಗೆ ಬಗೆಯ ಎಲ್ಲಾ ವಿದೇಶಿಯರು, ಊಚ್ ದೇಶದ ಎಲ್ಲಾ ಅರಸರು, ಫಿಲಿಸ್ಟಿಯರ ದೇಶದ ಎಲ್ಲಾ ಅರಸರು, ಅಷ್ಕೆಲೋನ್, ಗಾಜಾ, ಎಕ್ರೋನ್, ಅಷ್ಟ್ರೋದಿನ, ಶೇಷ, ಎದೋಮ್ಯರು
ಮೋವಾಬ್ಯರು, ಅಮೋನ್ಯರು, ತೋರಿನ ಎಲ್ಲಾ ಅರಸರು, ಚೀದೋನಿನ ಎಲ್ಲಾ ಅರಸರು, ಸಮುದ್ರದ ಆಚಿನ ಕರಾವಳಿಯ ಅರಸರು, ದೇದಾನ್ಯರು, ತೆಮ ದೇಶದವರು, ಬೋಜ್ ದೇಶದವರು, ಚಂಡಿಗೆ ಬಿಟ್ಟುಕೊಂಡಿರುವವರೆಲ್ಲರೂ, ಅರಬಿಯ ಎಲ್ಲಾ ಅರಸರು, ಅರಣ್ಯವಾಸಿಗಳಾದ ಮಿಶ್ರ ಜಾತಿಯವರ ಎಲ್ಲಾ ಅರಸರು, ಜಿಮ್ರಿಯ ಎಲ್ಲಾ ಅರಸರು, ಎಲಾಮಿನ ಎಲ್ಲಾ ಅರಸರು, ಮೇದ್ಯರ ಎಲ್ಲಾ ಅರಸರು, ದೂರ್ವೆನು ಸಮೀಪವೇನು ಅಂತೂ ಉತ್ತರ ದೇಶದ ಎಲ್ಲಾ ಅರಸರು, ಭೂಲೋಕದಲ್ಲಿರುವ ಸಕಲ ರಾಜ್ಯಗಳವರು, ಇವರೆಲ್ಲರಿಗೂ ಕುಡಿಸು. ಇವರು ಕುಡಿದ ಮೇಲೆ ಶೇಷಕಿನ ಅರಸನು ಕುಡಿಯಲಿ ಎಂಬುದೇ ನನಗಾದ ಅಪ್ಪಣೆ. ಇದಲ್ಲದೆ ಈ ಅಪ್ಪಣೆ ಆಯಿತು. ನೀನು ಅವರಿಗೆ ನುಡಿಯತಕ್ಕದ್ದೇನೆಂದರೆ, ಇಸ್ರಾಯೇಲರ ದೇವರು, ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ. ನಾನು ನಿಮ್ಮಲ್ಲಿಗೆ ಖಡ್ಗವನ್ನ ಕಳುಹಿಸುವೆನು. ಆ ನನ್ನ ರೋಷವನ್ನು ಕುಡಿದು ಅಮಲೇರಿದವರಾಗಿ ಕಕ್ಕಿ ಬಿದ್ದು ಹೇಳದಿರಿ. ಅವರು ಒಂದು ವೇಳೆ ಪಾತ್ರೆಯನ್ನು ನಿನ್ನ ಕೈಯಿಂದ ತೆಗೆದುಕೊಳ್ಳಲಿಕ್ಕೂ ಕುಡಿಯಲಿಕ್ಕೂ ಒಲ್ಲದಿದ್ದರೆ, ನೀನು ಅವರಿಗೆ ಹೀಗೆ ಹೇಳು: ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ಕುಡಿಯಲೇಬೇಕು. ಈಗ ನನ್ನ ಹೆಸರುಗೊಂಡಿರುವ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ. ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ. ಖಡ್ಗವೇ ಭೂನಿವಾಸಿಗಳನ್ನೆಲ್ಲ ಸಂಹರಿಸಲಿಕ್ಕೆ ಬಾ ಎಂದು ಕೂಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನೆಂಬ ನನ್ನ ನುಡಿ. ಇಂತಿರಲು ನೀನು ಪ್ರವಾದಿಸುತ್ತಾ ಈ ಮಾತುಗಳನ್ನೆಲ್ಲ ಅವರಿಗೆ ಹೇಳು. ಯೆಹೋವನು ಉನ್ನತ ಲೋಕದಿಂದ ಗರ್ಜಿಸುವನು, ತನ್ನ ಘನ ನಿವಾಸದಿಂದ ದನಿಗೈಯುವನು. ಆತನು ಗಟ್ಟಿಯಾಗಿ ಗರ್ಜಿಸಿ ತನ್ನ ಉಲ್ಕವಲಿನ ಮಂದೆಯನ್ನು ಬೆದರಿಸುವನು. ದ್ರಾಕ್ಷಿಯ ಹಣ್ಣನ್ನು ತುಳಿಯುವವರು ಕೂಗಾಡುವಂತೆ ಭೂನಿವಾಸಿಗಳೆಲ್ಲರಿಗೂ ಭಯಂಕರನಾಗಿ ಕೂಗುವನು. ಶಬ್ದವು ಭೂಮಿಯ ಕಟ್ಟಕಡೆಯವರೆಗೆ ವ್ಯಾಪಿಸುವುದು. ಯಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರೆಲ್ಲರ ಸಂಕಟ ನ್ಯಾಯಕ್ಕೆ ನಿಲ್ಲುವನು. ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯಹೋವನ ನುಡಿ. ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ: ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು. ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು? ಅವರನ್ನು ಯಾರು ಒಟ್ಟುಗೂಡಿಸರು? ಯಾರು ಹೂಣಿಡರು? ಭೂಮಿಯ ಮೇಲೆ ಗೊಬ್ಬರವಾಗುವರು. ಕುರುಬರೇ, ಹರಚಿ ಗೋಳಾಡಿರಿ. ಮಂದೆಯಲ್ಲಿನ ಹಿರಿಯ ಮಣಿಗಳೇ ಬೂದಿಯಲ್ಲಿ ಬಿದ್ದು ಹೊರಳಾಡಿರಿ. ನಿಮ್ಮನ್ನು ವಧಿಸುವ ಕಾಲವು ತುಂಬಿದೆ. ನಾನು ನಿಮ್ಮನ್ನು ಭಂಗಪಡಿಸುವೆನು. ನೀವು ಬಿದ್ದು ಹೋದ ಅಂದವಾದ ಪಾತ್ರೆಯಂತೆ ಚೂರು ಚೂರಾಗುವಿರಿ. ಕುರುಬರು ಓಡಿ ಹೋಗುವುದಕ್ಕೆ ಮಾರ್ಗವು ಸಿಕ್ಕದು. ಮಂದೆಯ ಹಿರಿಯ ಮಣಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಆಸ್ಪದ ದೊರೆಯದು. ಆಹಾ, ಕುರುಬರ ಕೂಗಾಟ, ಮಂದೆಯ ಹಿರಿಯ ಮಣಿಗಳ ಅರಚಾಟ! ಯಹೋವನು ಆ ಹುಲ್ಲುಗಾವಲನ್ನು ಹಾಳು ಮಾಡುತ್ತಿದ್ದಾನಲ್ಲ. ನೆಮ್ಮದಿಯ ಗೋಮಳಗಳು ಯಹೋವನ ರೋಷಾಗ್ನಿಯಿಂದ ನಿಶ್ಶಬ್ದವಾಗಿವೆ. ಆತನು ಸಿಂಹದಂತೆ ತನ್ನ ಹಕ್ಕೆಯನ್ನು ಬಿಟ್ಟು ಬಂದಿದ್ದಾನೆ. ಹಿಂಸಿಸುವ ಖಡ್ಗದಿಂದಲೂ, ಆತನ ರೋಷಾಗ್ನಿಯಿಂದಲೂ ಅವರ ದೇಶವು ಬೆರಗಿಗೆ ಈಡಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಯೆರೆಮೀಯ 26ನೇ ಅಧ್ಯಾಯವನ್ನ ನಾ ಮಂಜುಳಾ ಸಿಸ್ಟರ್ ಓದ್ಬೇಕನ್ನ ಕೇಳ್ಕೊಳ್ತೇನೆ. ಯೋಷಾಯನ ಮಗನು ಯೆಹೂದದ ಅರಸನು ಆದ ಯೆಹೋಯಾಕಿಮನ ಆಳಿಕೆಯ ಆರಂಭದಲ್ಲಿ ಯೆಹೋವನಿಂದ ಯೆರೆಮೀಯನಿಗೆ ಈ ಅಪ್ಪಣೆ ಆಯಿತು. ಯೆಹೋವನು ಇಂತೆನ್ನುತ್ತಾನೆ: ನೀನು ಯೆಹೋವನ ಆಲಯದ ಪ್ರಾಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಯೆಹೂದದ ಎಲ್ಲ ಊರಿನವರಿಗೆ ನಾನು ನಿನಗೆ ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು ಹೇಳು. ಒಂದು ಮಾತನ್ನು ಬಿಡಬೇಡ. ಅವರು ಒಂದು ವೇಳೆ ಕಿವಿಗೊಟ್ಟು ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಯಾರು, ಹಾಗಾದರೆ ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡಿದಿರುವೆನು. ನೀನು ಅವರಿಗೆ ಹೀಗೆ ಹೇಳು: ಯಹೋವನು ಇಂತೆನ್ನುತ್ತಾನೆ, ನೀವು ನನ್ನ ಕಡೆಗೆ ಕಿವಿಗೊಡದೆ ನಾನು ನಿಮ್ಮ ಮುಂದೆ ಇಟ್ಟಿರುವ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯದೆ ಕೇಳಲಲ್ಲದ ನಿಮ್ಮ ಬಳಿಗೆ ನಾನು ಸಾವಕಾಶವಿಲ್ಲದೆ ಕಳುಹಿಸುತ್ತಾ ಬಂದಿರುವ ನನ್ನ ಸೇವಕರಾದ ಪ್ರವಾದಿಗಳ ಮಾತುಗಳನ್ನು ಕೇಳದೆಯೂ ಇದ್ದರೆ, ಆಗ ನಾನು
ಈ ಆಲಯವನ್ನು ಶಿಲೋವಿನ ಗತಿಗೆ ತಂದು ಈ ಪಟ್ಟಣವು ಲೋಕದ ಸಮಸ್ತ ಜನಾಂಗಗಳಲ್ಲಿ ಶಾಪದ ಮಾತಾಗುವಂತೆ ಮಾಡುವೆನು. ಯೆರೆಮೀಯನು ಯೆಹೋವನ ಆಲಯದಲ್ಲಿ ಹೀಗೆ ಮಾತನಾಡುವುದನ್ನು ಯಾಜಕರು, ಪ್ರವಾದಿಗಳು, ಸಕಲ ಜನರು ಕೇಳಿದರು. ಸಮಸ್ತ ಜನರಿಗೆ ಹೇಳಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಯೆರೆಮೀಯನು ನುಡಿದು ಮುಗಿಸಿದ ಮೇಲೆ ಯಾಜಕರು, ಪ್ರವಾದಿಗಳು, ಎಲ್ಲ ಜನರು ಅವನನ್ನು ಹಿಡಿದು ನಿನಗೆ ಮರಣವೇ ಆಗಬೇಕು, ನೀನು ಯೆಹೋವನ ಹೆಸರೆತ್ತಿ ಪ್ರವಾದಿಸುತ್ತಾ ಆ ಆಲಯವು ಶಿಲೋವಿನ ಗತಿಗೆ ಬರುವುದು, ಈ ಪಟ್ಟಣವು ಒಕ್ಕಲಿಲ್ಲದ ಆಳು ಬೀಳುವುದು ಎಂದು ಏಕೆ ನುಡಿದೆ ಅಂದರು. ಆಗ ಯೆಹೋವನ ಆಲಯದಲ್ಲಿ ಎಲ್ಲಾ ಜನರು ಯೆರೆಮೀಯನ ಸುತ್ತಲೂ ಸುತ್ತಿಕೊಂಡಿದ್ದರು. ಯೆಹೂದದ ಸರದಾರರು ಈ ವರ್ತಮಾನವನ್ನು ಕೇಳಿ ಅರಮನೆಯಿಂದ ಯೆಹೋವನ ಆಲಯಕ್ಕೆ ಹತ್ತಿ ಬಂದು ಆ ಮಂದಿರದ ಹೊಸ ಬಾಗಿಲಿನಲ್ಲಿ ಕೂತುಕೊಂಡಿರಲಾಗಿ ಯಾಜಕರು, ಪ್ರವಾದಿಗಳು, ಇವನ ಮರಣ ದಂಡನೆಗೆ ತಕ್ಕವನು ಇವನು, ಈ ಪಟ್ಟಣಕ್ಕೆ ಹೈತ ನುಡಿದಿದ್ದನು ನೀವು ಕಿವಿಯಾರೆ ಕೇಳಿದ್ದೀರಷ್ಟೇ ಎಂದು ಸರದಾರರಿಗೂ ಎಲ್ಲಾ ಜನರಿಗೂ ಹೇಳಿದರು. ಆಗ ಯೆರೆಮೀಯನು ಸಕಲ ಸರದಾರರಿಗೂ ಸಮಸ್ತ ಜನರಿಗೂ ಹೀಗೆ ಹೇಳಿದನು, ನೀವು ಕೇಳಿದ ಮಾತುಗಳನ್ನೆಲ್ಲ ಈ ಆಲಯಕ್ಕೂ ಈ ಪಟ್ಟಣಕ್ಕೂ ಪ್ರತಿಕೂಲವಾಗಿ ಉಳಿಯಬೇಕೆಂದು ಯೆಹೋವನು ನನ್ನನ್ನು ಕಳುಹಿಸಿದನು. ಈಗಲೇ ನಿಮ್ಮ ಮಾರ್ಗಗಳನ್ನು ಕೃತ್ಯಗಳನ್ನು ತಿದ್ದಿಕೊಂಡು ನಿಮ್ಮ ದೇವರಾದ ಯೆಹೋವನ ನುಡಿಗೆ ಕಿವಿಗೊಡಿರಿ. ಹಾಗಾದರೆ ಯೆಹೋವನು ನಿಮ್ಮ ವಿಷಯವಾಗಿ ನುಡಿದಿರುವ ಕೇಡನ್ನು ಮನಮರುಗಿ ಮಾಡದಿರುವನು. ನಾನು ನಿಮ್ಮ ಕೈಯಲ್ಲಿದ್ದನಲ್ಲ, ನಿಮಗೆ ಒಳ್ಳೆಯದಾಗಿಯೂ ನ್ಯಾಯವಾಗಿಯೂ ತೋರುವುದನ್ನು ನನಗೆ ಮಾಡಿರಿ. ಆದರೆ ನೀವು ನನ್ನನ್ನು ಕೊಂದು ಹಾಕಿದ ಪಕ್ಷಕ್ಕೆ ನೀವು ಈ ಪಟ್ಟಣವು, ಇದರ ನಿವಾಸಿಗಳು ನಿರ್ದೋಷಿಯ ರಕ್ತವನ್ನು ಸುರಿಸಿದ ಅಪರಾಧಕ್ಕೆ ಪಾತ್ರರಾಗುವಿರಿ ಎಂದು ನಿಶ್ಚಯವಾಗಿ ತಿಳಿದುಕೊಳ್ಳಿರಿ. ಈ ಮಾತುಗಳನ್ನೆಲ್ಲ ನಿಮಗೆ ಕಿವಿಗೆ ಮುಟ್ಟಿಸುವಂತೆ ಯೆಹೋವನು ನನ್ನನ್ನು ಕಳುಹಿಸಿರುವುದು ಖಂಡಿತ. ಇದನ್ನು ಕೇಳಿ ಸರದಾರರು, ಸಕಲ ಜನರು ಯಾಜಕ ಪ್ರವಾದಿಗಳಿಗೆ, ಇವನು ಮರಣ ದಂಡನೆಗೆ ತಕ್ಕವನಲ್ಲ, ನಮ್ಮ ದೇವರಾದ ಯೆಹೋವನ ಹೆಸರಿನಲ್ಲಿ ಇದನ್ನು ನಮಗೆ ನುಡಿದಿದನಷ್ಟೇ ಎಂದು ಹೇಳಿದ. ತರುವಾಯ ದೇಶದ ಹಿರಿಯರಲ್ಲಿ ಕೆಲವರು ಎದ್ದು ಯೆಹೂದದ ಅರಸನಾದ ಹಿಜ್ಕೀಯೇಲನ ಕಾಲದಲ್ಲಿ ಮೊರೆಷೆತ್ ಊರಿನವನಾದ ಮಿಕಾಯೇನು ಯೆಹೂದರಿಗೆಲ್ಲರಿಗೆ ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳಿರಿ. ಚಿಯೋನ್ ಪಟ್ಟಣವು ಹೊಲದಂತೆ ಗೇಯಲ್ಪಡುವುದು, ಎರಸುಲಮಿಯು ಹಾಳು ದಿಬ್ಬಗಳಾಗಿ ಬೀಳುವುದು, ಯೆಹೋವನ ಆಲಯವು ಪರ್ವತವು ಕಾಡು ಗುಡ್ಡಗಳಂತಾಗುವುದು ಎಂದು ಹೇಳಲಾಗಿ ಯೆಹೂದದ ಅರಸನಾದ ಹಿಜ್ಕೀಯೇಲನು ಎಲ್ಲ ಯೆಹೂದ್ಯರು ಅವನನ್ನು ಕೊಂದು ಹಾಕಿದರು ಇಲ್ಲವೇ ಇಲ್ಲ. ಆ ಅರಸನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ದಯೆಯನ್ನು ಬೇಡಿಕೊಳ್ಳಲು ಯೆಹೋವನ ಅವರ ವಿಷಯವಾಗಿ ನುಡಿದಿದ್ದ ಕೇಡನ್ನು ಮನಮರುಗಿ ಮಾಡದೇ ಬಿಟ್ಟನಲ್ಲ. ನಾವಾದರೂ ಇವನನ್ನು ಕೊಂದು ಹಾಕಿ ನಮಗೆ ದೊಡ್ಡ ಕೇಡನ್ನು ಉಂಟು ಮಾಡಿ ಕೊಳ್ಳುವವರಾಗಿದ್ದೇವೆ ಎಂಬುದಾಗಿ ಸಕಲ ಜನರ ಸಮೂಹಕ್ಕೆ ಹೇಳಿದರು. ಮತ್ತು ಶಮಾಯನ ಮಗನು ಕಿರಿಯತೈರೀಮ್ ಊರಿನವನು ಆದ ಉರಿಯನೆಂಬುವನು ಒಬ್ಬನು ಯೆಹೋವನ ಹೆಸರಿನಲ್ಲಿ ಪ್ರವಾದಿಸುವವನಾಗಿದ್ದು ಯೆರೆಮೀಯನು ನುಡಿದಂತೆಯೇ ಈ ಪಟ್ಟಣಕ್ಕೂ ಈ ದೇಶಕ್ಕೂ ಹೈತವನ್ನು ನುಡಿಯುತ್ತಿದ್ದನು. ಅರಸನಾದ ಯೆಹೋಯಾಕೀಮನು, ಅವನ ಎಲ್ಲ ಪ್ರಸಿದ್ಧ ಶೂರರು, ಸರದಾರರು ಇವನ ಮಾತುಗಳನ್ನು ಕೇಳಿದಾಗ ಅರಸನು ಇವನನ್ನು ಕೊಂದು ಹಾಕಲು ಮನ ಮಾಡಿದನು. ಆದರೆ ಊರಿಯನು ಆ ಸುದ್ದಿಯನ್ನು ಕೇಳಿ ಭಯಪಟ್ಟು ಓಡಿ ಹೋಗಿ ಐಗುಪ್ತವನ್ನು ಸೇರಿಕೊಂಡನು. ಆಗ ಅರಸನಾದ ಯೆಹೋಯಾಕೀಮನು ಅಕ್ಬೋಬಾರನ ಮಗನಾದ ಎಲಾತನನ್ನು ಅವನ ಸಂಗಡ ಇನ್ನೂ ಕೆಲವರನ್ನು ಐಗುಪ್ತಕ್ಕೆ ಕಳುಹಿಸಿದನು. ಅವರು ಉರಿಯನನ್ನು ಐಗುಪ್ತದಿಂದ ಎಳೆದು ಅರಸನಾದ ಯೆಹೋಯಾಕೀಮನ ಬಳಿಗೆ ತರಲು
ಅವನು ಇವನನ್ನು ಕತ್ತಿಯಿಂದ ಕಡಿಸಿ ಶವವನ್ನು ಸಾಧಾರಣ ಜನರಿಗೂ ಜನರ ಗೋರಿಗಳ ನಡುವೆ ಹಾಕಿದನು. ಇತ್ತ ಯಾಜಕರು ಪ್ರವಾದಿಗಳು ಯೆರೆಮೀಯನನ್ನು ಜನರ ಕೈಗೆ ಸಿಕ್ಕಿಸಿ ಕೊಲ್ಲಿಸದ ಹಾಗೆ ಶಾಪಾನನ ಮಗನಾದ ಅಹೀಕಾಮನು ಸಹಾಯವು ಅವನಿಗೆ ಒದಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಶಾಂತಮ್ಮ ಸಿಸ್ಟರ್, ಹಾಂ ಬ್ರದರ್. ಸಿಸ್ಟರ್ 21 ಅದೇ ಓದ್ತಾರೆ ಸಿಸ್ಟರ್ ಯರಮಿಯ. ಹಾಂ ಬ್ರದರ್. ಬಾಬೆಲಿಗೆ ಅಧೀನವಾಗಬೇಕೆಂದು ಯೆರೆಮೀಯನು ಅನ್ಯ ಜನಾಂಗಗಳನ್ನು ಯಹೂದ್ಯರನ್ನು ಎಚ್ಚರಿಸಿದ್ದು. ಯೋಷ್ಯನ ಮಗನು ಯಹೂದ್ಯದ ಅರಸನೂ ಆದ ಯೆಹೋಯಾಕೀಮನ ಆಳ್ವಿಕೆಯು ಆರಂಭದಲ್ಲಿ ಯೆಹೋವನಿಂದ ಯೆರೆಮೀಯನಿಗೆ ಈ ಅಪ್ಪಣೆ ಆಯಿತು. ಇದೇ ಯೆಹೋವನ ನುಡಿ, ನೀನು ಕಣ್ಣಿನೊಗಗಳನ್ನು ಮಾಡಿ ನಿನ್ನ ಹೆಗಲಿಗೆ ಹಾಕಿಕೊಂಡು ಯಹೂದ್ಯದ ಅರಸನಾದ ಚಿದ್ಕೀಯನ ಬಳಿಗೆ ಯೆರೂಸಲೇಮಿನಲ್ಲಿ ಬರೆದಿರುವ ರಾಯಭಾರಿಗಳ ಮೂಲಕ ಅವುಗಳನ್ನು ಎದೋಮಿನ ರಾಜ್ಯ, ಮೊಹಾಬಿನ ರಾಜ್ಯ, ಅಮೋನಿಯರ ರಾಜ್ಯ, ತೂರಿನ ರಾಜ್ಯ, ಚಿದೋನಿನ ರಾಜ್ಯ ಇವರಿಗೆ ಕಳಿಸು. ಆಗ ಈ ರಾಯಭಾರಿಗಳಿಗೆ ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಒಡೆಯರಿಗೆ ನೀವು ಹೀಗೆ ಹರಕೆ ಮಾಡುವಂತೆ ಅಪ್ಪಣೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳು. ಅವರು ತಮ್ಮ ತಮ್ಮ ಒಡೆಯರಿಗೆ ತಿಳಿಸಬೇಕಾದ ಈ ಮಾತುಗಳನ್ನು ಅವರಿಗೆ ಆಜ್ಞಾಪಿಸು. ನನ್ನ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ಈ ನನ್ನ ದೃಷ್ಟಿಯನ್ನು ನನಗೆ ಸರಿ ತೋಚಿದವನಿಗೆ ಕೊಡಬಲ್ಲೆನು. ಈಗ ಈ ದೇಶವನ್ನೆಲ್ಲ ಬಾಬೆಲಿನ ಅರಸನು ನನ್ನ ಸೇವಕನೂ ಆದ ನೆಬಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಅವನ ಸೇವೆಗಾಗಿ ಭೂಜಂತುಗಳನ್ನು ಕೊಟ್ಟಿದ್ದೇನೆ. ಅವನ ದೇಶಕ್ಕೆ ಕಾಲವು ಅತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. ಆಮೇಲೆ ಅನೇಕ ಜನಾಂಗಗಳು ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು. ಯಾವ ಜನಾಂಗ, ಯಾವ ರಾಜ್ಯ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಅಡಿಯಾಳಾಗಲಿಕ್ಕೂ ಬಾಬೆಲಿನ ಅರಸನ ನೊಗಕ್ಕೆ ಎಗಲು ಕೊಡಲಿಕ್ಕೂ ಒಪ್ಪದೆ ಆ ಜನಾಂಗವನ್ನು ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು. ಇದು ಯೆಹೋವನ ನುಡಿ. ನೀವು ಬಾಬೆಲಿನ ಅರಸನ ಅಡಿಯಾಳಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ನಿಮ್ಮ ಪ್ರವಾದಿಗಳ ಸುಕುನದವರು, ಕನಸಿನವರು, ಕಣಿಯವರು, ಮಾಟದ ಅವರು ಅವರಿಗೆ ಕಿವಿಗೊಡಬಾರದು. ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ. ನೀವು ನನ್ನಿಂದ ಅಟ್ಟಲ್ಪಟ್ಟು ದೇಶ ಭ್ರಷ್ಟರಾಗಿ ಅಳೆದು ಹೋಗುವುದಕ್ಕೆ ಅವರ ದುರ್ಬೋಧನೆಯು ಆಸ್ಪದವಾಗುವುದು. ಯಾವ ಜನಾಂಗವು ಬಾಬೆಲಿನ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನ ಅಡಿಯಾಳಾಗುವುದೋ ಆ ಜನಾಂಗದವರನ್ನು ನಾನು ಅವರ ದೇಶದಲ್ಲಿ ನೆಲೆಗೊಳಿಸೇನು. ಅವರು ಅಲ್ಲಿಗೆ ವಾಸಿಸಾರು. ಯೆಹೋವನು ಇದನ್ನು ನುಡಿದಿದ್ದಾನೆ. ಇದೆಲ್ಲ ನಾನು ಈ ಎಲ್ಲ ಆ ಎಲ್ಲ ಮಾತುಗಳನ್ನು ಅನುಸರಿಸಿ ಯಹೂದ್ಯದ ಅರಸನಾದ ಚಿದ್ಕೀಯನಿಗೂ ಹೀಗೆ ನುಡಿದನು. ಬಾಬೆಲಿನ ಅರಸನ ನೊಗಕ್ಕೆ ಎಗಲು ಕೊಟ್ಟು ಅವನಿಗೂ ಅವನ ಜನರಿಗೂ ಅಡಿಯಾಳಾಗಿರಿ, ಆಗ ಬದುಕುವಿರಿ. ನೀನು ನಿನ್ನ ಜನರು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಯಾಕೆ ಸಾಯಬೇಕು? ಬಾಬೆಲಿನ ಅರಸನ ಅಡಿಯಾಳಾಗಲು ಒಪ್ಪದ ಜನಾಂಗಕ್ಕೆ ಈ ಗತಿಯಾಗುವುದೆಂದು ಯೆಹೋವನು ನುಡಿದಿದ್ದಾನಷ್ಟೇ. ನೀವು ಬಾಬೆಲಿನ ಅರಸನ ಅಡಿಯಾಳಾಗುವುದಿಲ್ಲವೆಂದು ನಿಮಗೆ ನುಡಿಯುವ ಪ್ರವಾದಿಗಳ ಮಾತುಗಳಿಗೆ ಕಿವಿಗೊಡ ಬೇಡಿರಿ. ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ. ಯೆಹೋವನಿಂತೆನ್ನುತ್ತಾನೆ, ನಾನು ಅವರನ್ನು ಕಳುಹಿಸಲಿಲ್ಲ, ನನ್ನ ಹೆಸರೆತ್ತಿ ಸುಳ್ಳನ್ನು ಸಾರುತ್ತಾರೆ. ನೀವು ನಿಮಗೆ ಪ್ರವಾದಿಸುವ ಪ್ರವಾದಿಗಳ ನನ್ನಿಂದ ಅಟ್ಟಲ್ಪಟ್ಟು ಅಳೆದು ಹೋಗುವುದಕ್ಕೆ ಅವರ ದುರ್ಬೋಧನೆಯೇ ಆಸ್ಪದವಾಗುವುದು. ಇದಲ್ಲದೆ ನಾನು ಯಾಜಕರಿಗೂ ಈ ಸಕಲ ಜನಾಂಗರಿಗೂ ಹೀಗೆ ನುಡಿದಿದ್ದೆನು. ಯೆಹೋವನಿಂತೆನ್ನುತ್ತಾನೆ, ಇಗೋ ಯೆಹೋವನ ಆಲಯದ
ಉಪಕರಣಗಳು ಬೇಗನೆ ಬಾಬೆಲಿನಿಂದ ಹಿಂದಕ್ಕೆ ತರಲ್ಪಡುವವು ಎಂಬುದಾಗಿ ನಿಮಗೆ ಪ್ರಬೋಧಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ನಿಮಗೆ ಸುಳ್ಳನ್ನು ಸಾರುತ್ತಾರೆ, ಅವರ ಕಡೆಗೆ ಕಿವಿಗೊಡಲೇಬಾರದು. ಬಾಬೆಲಿನ ಅರಸನ ಅಡಿಯಾಳಾಗಿರಿ, ಬದುಕುವಿರಿ. ಈ ಪಟ್ಟಣವು ಯಾಕೆ ಹಾಳಾಗಬೇಕು? ಅವರು ಪ್ರವಾದಿಗಳಾಗಿದ್ದು ಇವನ ವಾಕ್ಯಕ್ಕೆ ನೆಲೆ ಆಗಿದ್ದರೆ ಈಗ ಸೇನಾಧೀಶ್ವರನಾದ ಯೆಹೋವನಿಗೆ ವಿಜ್ಞಾಪನೆ ಮಾಡಿ, ಯೆಹೋವನ ಆಲಯದಲ್ಲಿ, ಯೆಹೂದ್ಯದ ಅರಸನ ಮನೆಯಲ್ಲಿ, ಯೆರೂಸಲೇಮಿನಲ್ಲಿಯೂ ಉಳಿದಿರುವ ಉಪಕರಣಗಳು ಬಾಬೆಲಿಗೆ ಹೋಗದಂತೆ ಬೇಡಿಕೊಳ್ಳಲಿ. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಯೋಯಾಕಿಮನ ಮಗನು ಯೆಹೂದ್ಯದ ಅರಸನು ಆದ ಯೆಕೊನ್ಯನನ್ನು ಯೆಹೂದ್ಯದ ಮತ್ತು ಯೆರೂಸಲೇಮಿನ ಸಮಸ್ತ ಪ್ರಧಾನರು ಅನ್ನು ಯೆರೂಸಲೇಮಿನಿಂದ ಬಾಬೆಲಿಗೆ ಸೆರೆ ಹೋಗಿ ಕೆಲವು ಸಾಮಾನುಗಳನ್ನು ತೆಗೆದುಕೊಳ್ಳಲಿಲ್ಲವಲ್ಲ. ಆ ಕಂಬಗಳು, ಸಮುದ್ರವೆನಿಸಿಕೊಂಡ ಪಾತ್ರೆ, ಪೀಠಗಳು, ಈ ಪಟ್ಟಣದಲ್ಲಿ ನಿಂತಿರುವ ಉಪಕರಣಗಳೇ. ಇವುಗಳೇ ವಿಷಯವಾಗಿಯೂ, ಅಂದರೆ ಯೆಹೋವನ ಆಲಯದಲ್ಲಿ, ಯೆಹೂದ್ಯದ ಅರಸನ ಮನೆಯಲ್ಲಿಯೂ, ಯೆರೂಸಲೇಮಿನಲ್ಲಿ ಉಳಿದಿರುವ ಉಪಕರಣಗಳ ವಿಷಯವಾಗಿಯೂ ಇಸ್ರೇಲರ ದೇವರು ಸೇನಾದೇಶ್ವರನೂ ಆದ ಯೆಹೋವನಿಂತೆನ್ನುತ್ತಾನೆ. ಅವು ಬಾಬೆಲಿಗೆ ಒಯ್ಯಲ್ಪಟ್ಟು ನಾನು ಅವುಗಳನ್ನು ಉದ್ಧರಿಸುವ ದಿನದ ತನಕ ಅಲ್ಲೇ ಇರುವವು. ಆಗ ನಾನು ಅವುಗಳನ್ನು ಪುನಃ ತಂದು ಈ ಸ್ಥಳಕ್ಕೆ ಸೇರಿಸುವೆನು ಎಂದು ಯೆಹೋವನ ನುಡಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ದೀಪ ಸಿಸ್ಟರ್, ದೀಪ ಸಿಸ್ಟರ್ ಲೈನ್ ಅಲ್ಲಿ ಇದ್ರ ಸಿಸ್ಟರ್? ಸರಿ, ಓಕೆ. ಸುಜಾತ ಸಿಸ್ಟರ್, ಬ್ರದರ್, ಹಲೋ. ಸುಜಾತ ಹಾ ಸಿಸ್ಟರ್ ಹೇಳಿ. 28 ಅದೇ ಓದ್ತೀರಾ? ಯೆರೆಮೀಯ ಹಾ ಓದ್ತೀನಿ ಬ್ರದರ್. ಓದಿ ಸರ್, ಓದಿ. ಯೆರೆಮೀಯನಿಗೂ ಹನನ್ಯನಿಗೂ ಆದ ವ್ಯಾಜ್ಯ. ಅದೇ ವರ್ಷದಲ್ಲಿ ಯಹೂದದ ಅರಸನಾದ ಚಿದ್ಕೀಯನ ಆಳ್ವಿಕೆಯ ಆರಂಭದಲ್ಲಿ, ಅಂದರೆ 4ನೇ ವರ್ಷದ 5ನೇ ತಿಂಗಳಲ್ಲಿ, ಪ್ರವಾದಿಯಾದ ಅಜ್ಜೂರನ ಮಗನು ಗಿಬ್ಯೋನ್ ಊರಿನವನು ಆದ ಹನನ್ಯನು ಯಹೋವನ ಆಲಯದೊಳಗೆ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ನನಗೆ ಹೀಗೆ ಹೇಳಿದನು. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯಹೋವನು ಇಂತೆನ್ನುತ್ತಾನೆ, ಬಾಬೆಲಿನ ಅರಸನು ನಿಮಗೆ ಹೇರಿರುವ ನೊಗವನ್ನು ಮುರಿದು ಬಿಟ್ಟಿದ್ದೇನೆ. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಈ ಸ್ಥಳದಿಂದ ತೆಗೆದು ಬಾಬೆಲಿಗೆ ಒಯ್ದು ಯಹೋವನ ಆಲಯದ ಸಕಲ ಉಪಕರಣಗಳನ್ನು 2 ವರ್ಷಗಳೊಳಗಾಗಿ ನಾನು ಪುನಃ ಆ ಸ್ಥಳಕ್ಕೆ ಸೇರಿಸುವೆನು. ಮತ್ತು ಯೆಹೋಯಾಕೀಮನ ಮಗನು ಯಹೂದದ ಅರಸನು ಆದ ಯೆಕೊನ್ಯನನ್ನು ಬಾಬೆಲಿಗೆ ಸೆರೆ ಹೋದ ಎಲ್ಲಾ ಯಹೂದ್ಯರನ್ನು ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನು. ಬಾಬೆಲಿನ ಅರಸನು ನಿಮಗೆ ಹೇರಿರುವ ನೊಗವನ್ನು ನಾನು ಮುರಿದು ಬಿಡುವೆನು. ಇದು ಯಹೋವನ ನುಡಿ. ಆಗ ಪ್ರವಾದಿಯಾದ ಯೆರೆಮೀಯನು ಯಹೋವನ ಆಲಯೊಳಗೆ ನಿಂತಿದ್ದ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ಪ್ರವಾದಿಯಾದ ಹನನ್ಯನಿಗೆ, ಹಾಗಾಗಲಿ, ಯಹೋವನು ಹಾಗೆ ಮಾಡಲಿ, ಯಹೋವನು ತನ್ನ ಆಲಯದ ಉಪಕರಣಗಳನ್ನು ಸೆರೆ ಹೋದವರೆಲ್ಲರನ್ನು ಬಾಬೆಲಿನಿಂದ ಈ ಸ್ಥಳಕ್ಕೆ ಪುನಃ ಬರಮಾಡಿ ನೀನು ನುಡಿದ ಮಾತುಗಳನ್ನು ನೆರವೇರಿಸಲಿ. ಆದರೆ ನಾನು ನಿನ್ನ ಮತ್ತು ಸಕಲ ಜನರ ಕಿವಿಗೆ ಬೀಳುವಂತೆ ನುಡಿಯುವ ಈ ಮಾತನ್ನು ಕೇಳು. ನನಗೂ ನಿನಗೂ ಮುಂಚೆ ಪುರಾತನ ಕಾಲದಿಂದಿದ್ದ ಪ್ರವಾದಿಗಳು ಅನೇಕ ದೇಶಗಳಿಗೂ, ದೊಡ್ಡ ದೊಡ್ಡ ರಾಜ್ಯಗಳಿಗೂ ಯುದ್ಧ, ವಿಪತ್ತು, ವ್ಯಾಧಿ ಇವುಗಳ ವಿಷಯವಾಗಿ ಸಾರುತ್ತಿದ್ದರಷ್ಟೇ. ಹಿತ ಸಮಾಚಾರವನ್ನು ಸಾರುವ ಪ್ರವಾದಿಯೋ ಯೆಹೋವನಿಂದ ನಿಜವಾಗಿ ಕಳುಹಿಸಲ್ಪಟ್ಟವನೆಂದು ಅವನ ಮಾತು ಕೈಗೂಡಿದ ಮೇಲೆ ತಿಳಿಯತಕ್ಕದ್ದು ಎಂದು ಹೇಳಿದನು. ಆಗ ಪ್ರವಾದಿಯಾದ ಹನನ್ಯನು ಪ್ರವಾದಿಯಾದ ಯೆರೆಮೀಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದು ಹಾಕಿ ಎಲ್ಲಾ ಜನರ ಎದುರಿಗೆ ಯೆಹೋವನು ಹೇಳಿರುವುದೇನೆಂದರೆ, ನಾನು ಹೀಗೆಯೇ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ನೊಗವನ್ನು 2 ವರ್ಷದೊಳಗಾಗಿ ಸಮಸ್ತ ಜನಾಂಗಗಳ ಹೆಗಲಿನಿಂದ ತೆಗೆದು ಮುರಿದು ಹಾಕುವೆನು ಎಂದು ಹೇಳಿದನು. ಇದನ್ನು ಕೇಳಿ ಪ್ರವಾದಿಯಾದ ಯೆರೆಮೀಯನು ಅಲ್ಲಿಂದ ಹೊರಟು ಹೋದನು. ಪ್ರವಾದಿಯಾದ ಹನನ್ಯನು ಪ್ರವಾದಿಯಾದ ಯೆರೆಮೀಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದ ಮೇಲೆ ಯಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಹೋಗಿ ಹನನ್ಯನಿಗೆ, ಯಹೋವನು ಎಂತೆನ್ನುತ್ತಾನೆ, ನೀನು ಮರದ ನೊಗಗಳನ್ನು ಮುರಿದು ಬಿಟ್ಟಿ, ಅವುಗಳಿಗೆ ಬದಲಾಗಿ ಕಬ್ಬಿಣದ ನೊಗಗಳನ್ನು ಮಾಡು. ಏಕೆಂದರೆ ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯಹೋವನು ಎಂತೆನ್ನುತ್ತಾರೆ, ಈ ಎಲ್ಲಾ ಜನಾಂಗಗಳು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನನ್ನು ಸೇವಿಸಲೆಂದು ನಾವು ಅವುಗಳ ಹೆಗಲಿಗೆ ಕಬ್ಬಿಣದ ನೊಗವನ್ನು ಹೇರಿದ್ದೇನೆ.
ಅವು ಅವನನ್ನು ಸೇವಿಸೇ ಸೇವಿಸುವವು. ಇದಲ್ಲದೆ ಭೂಜಂತುಗಳನ್ನು ಅವನಿಗೆ ಕೊಟ್ಟಿದ್ದೇನೆ ಎಂದು ಹೇಳು. ಆಗ ಪ್ರವಾದಿಯಾದ ಯೆರೆಮೀಯನು ಪ್ರವಾದಿಯಾದ ಹನನ್ಯನಿಗೆ, ಹನನ್ಯನೇ ಕೇಳು, ಯೆಹೋವನು ನಿನ್ನನ್ನು ಕಳುಹಿಸಲಿಲ್ಲ, ಈ ಜನರು ಸುಳ್ಳನ್ನು ನಂಬುವಂತೆ ಮಾಡುತ್ತಿ. ಆದ ಕಾರಣ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ನಿನ್ನನ್ನು ಭೂಮಿಯ ಮೇಲಿಂದ ತೊಲಗಿಸುವೆನು. ನೀನು ಯೆಹೋವನಾದ ನನಗೆ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ದರಿಂದ ಇದೇ ವರುಷ ಸಾಯುವಿ ಎಂದು ಹೇಳಿದನು. ಅದರಂತೆ ಪ್ರವಾದಿಯಾದ ಹನನ್ಯನು ಅದೇ ವರುಷ 7ನೇ ತಿಂಗಳಲ್ಲಿ ಸತ್ತನು. ಸುಜಾತ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ದೀಪ ಸಿಸ್ಟರ್, ದೀಪ ಸಿಸ್ಟರ್ ಸಿಸ್ಟರ್ ಕೊಡಿ ಬ್ರದರ್. ಯಾರು ಸಿಸ್ಟರ್? ಕಮಲಮ್ಮ ಸಿಸ್ಟರ್ ಅವರು ನೋಡಿ ಸಿಸ್ಟರ್ ಓದ್ತೀರಾ? 29 ಬ್ರದರ್. ಅಧ್ಯಾಯ ಓದ್ರಿ, 29 ಅಧ್ಯಾಯ ಓದ್ತೀನಿ ಬ್ರದರ್. ಓದ್ರಿ ಓದ್ರಿ. 29ನಾ? ಹೌದೌದು. ಯೆರೆಮೀಯನು ಬಾಬೆಲಿನಿಂದ ಸೆರೆಯಾಗಿದ್ದವರಿಗೆ ಕಳುಹಿಸಿದ್ದ ಕಾಗದ. ಅರಸನಾದ ಯೋಕ್ಯಾನ್ಯನು ರಾಜಮಾತೆಯು ಕಂಚುಕಿಗಳ ಯಹುದ್ದದ ಮತ್ತು ಯೆರೂಸಲೇಮಿನ ಸರದಾರರು ಶಿಲ್ಪಿಗಳು ಕಾರ್ಮಾರರು ಇವರು ಯೆರೂಸಲೇಮಿನಿಂದ ತೊಲಗಿದ್ದ ಮೇಲೆ ಪ್ರವಾದಿಯಾದ ಯೆರೆಮೀಯನು ಸೆರೆಯಾಗಿದ್ದ ಹಿರಿಯರಲ್ಲಿ ಉಳಿದವರಿಗೂ ಯಾಜಕರಿಗೂ ಪ್ರವಾದಿಗಳಿಗೂ ಅಂತೂ ನೆಬುಕಾದ್ನೆಚ್ಚರನು ಯೆರೂಸಲೇಮಿನಿಂದ ಬಾಬೆಲಿಗೆ ಸೆರೆ ಒಯ್ದ ಸಕಲ ಜನರಿಗೂ ಯಹೂದದ ಅರಸನಾದ ಚಿದ್ಕೀಯನಿಂದ ಬಾಬೆಲಿನ ಅರಸನಾದ ನೆಬುಕಾದ್ನೆಚ್ಚರನ ಬಳಿಗೆ ರಾಯಭಾರಿಗಳಾಗಿ ಬಾಬೆಲಿಗೆ ಕಳುಹಿಸಲ್ಪಟ್ಟ ಶಾಪಾಟನ ಮಗನಾದ ಎಲಾಸ ಇಲ್ಕಿಯನ ಮಗನಾದ ಗೇಮಾರ್ಯ ಇವರ ಕೈಯಲ್ಲಿ ಯೆರೂಸಲೇಮಿನಿಂದ ಬರೆದ ರವಾನಿಸಿದ್ದ ಕಾಗದದ ಮಾತೇನೆಂದರೆ, ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೋಹಾವನು ತಾನು ಯೆರೂಸಲೇಮಿನಿಂದ ಬಾಬೆಲಿಗೆ ಸಾಗಿಸಿದ್ದ ಸೆರೆಯವರೆಲ್ಲರಿಗೂ ಹೀಗೆ ಹೇಳುತ್ತಾನೆ: ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿರಿ, ಸಂಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ, ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತೆಗೆದುಕೊಳ್ಳಿರಿ, ನಿಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಕೊಡಿರಿ, ಅವರು ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ, ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಆಗದಿರಿ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದ್ದೇನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೋಹಾವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೋಹಾವನು ಇತ್ತೆನ್ನುತ್ತಾನೆ: ನಿಮ್ಮ ಮಧ್ಯದಲ್ಲಿ ಇರುವ ನಿಮ್ಮ ಪ್ರವಾದಿಗಳಿಂದಲೂ ಶಕುನದವರಿಂದಲೂ ಮೋಸ ಹೋಗಬೇಡಿರಿ. ನಿಮಗಾಗಿ ಕನಸು ಕಂಡು ಹೇಳುವವರಿಗೆ ಕಿವಿ ಕೊಡದಿರಿ. ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ. ಇದು ಯೋಹಾವನ ನುಡಿ. ಯೋಹಾವನು ಇತ್ತೆನ್ನುತ್ತಾನೆ: ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ್ದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ ನಿರೀಕ್ಷೆಯಾಗಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಇಹಿತದ ಆಲೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದ್ದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯನ್ನು ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ್ದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನೋ. ಇದು ಯೋಹಾವನ ನುಡಿ. ನೀವು ಯೋಹಾವನು ನಮಗಾಗಿ ಬಾಬೇಲಿನಲ್ಲಿ ಪ್ರವಾದಿಗಳನ್ನು ಏರ್ಪಡಿಸಿದ್ದಾನಲ್ಲ ಅಂದುಕೊಂಡಿದ್ದೀರಿ.
ಸೇನಾಧೀಶ್ವರನಾದ ಯೋಹಾವನು ದಾವೀದನ ಸಿಂಹಾಸನಾರೂಢನಾದ ಅರಸನ ವಿಷಯವಾಗಿಯೂ ನಿಮ್ಮೊಂದಿಗೆ ಸೆರೆ ಹೋಗದ ನಿಮ್ಮ ಸಹೋದರರಾದ ಈ ಪಟ್ಟಣದ ಸಕಲ ನಿವಾಸಿಗಳ ವಿಷಯವಾಗಿಯೂ ಇತ್ತೆನ್ನುತ್ತಾನೆ. ಆಹಾ, ನಾನು ಅವರ ಮೇಲೆ ಖಡ್ಗ ಕ್ಷಾಮಾದಿಗಳನ್ನು ಬರಮಾಡಿ ಯಾರು ತಿನ್ನದ ಹಾಗೆ ಕೆಟ್ಟು ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳ ಗತಿಗೆ ಅವರನ್ನು ತರುವೆನು. ನಾನು ಖಡ್ಗ ಕ್ಷಾಮಾದಿಗಳಿಂದ ಅವರನ್ನು ಹಿಂದಟ್ಟುತ್ತಾ ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ಪದವಾಗುವಂತೆಯೂ ನಾನು ಅವರನ್ನು ಅಟ್ಟಿಬಿಟ್ಟಿರುವ ಸಕಲ ಜನಾಂಗಗಳಲ್ಲಿ ಶಾಪ ಬೆರಗಿನ ಸುಳ್ಳು ದೂಷಣೆ ಇವುಗಳಿಗೆ ಗುರಿಯಾಗುವಂತೆಯೂ ಮಾಡುವೆನು. ಅವರು ನನ್ನ ಮಾತುಗಳನ್ನು ಕೇಳಲಿಲ್ಲವಲ್ಲ. ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಅವರ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸಿ ಏಳಿಸುತ್ತಾ ಬಂದರು ಅವರು ಕೇಳಲೊಲ್ಲದೆ ಹೋದರು. ಇದು ಯೋಹಾವನ ನುಡಿ. ನಾನು ಯೆರೂಸಲೇಮಿನಿಂದ ಬಾಬೇಲಿಗೆ ಸರಿಯಾಗಿ ಸಾಗಿಸಿದ್ದ ಸೆರೆಯವರೇ, ನೀವೆಲ್ಲರೂ ಯೋಹಾವನ ವಾಕ್ಯವನ್ನು ಕೇಳಿರಿ. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೋಹಾವನು ತನ್ನ ಹೆಸರೆತ್ತಿ ಸುಳ್ಳನ್ನು ಸಾರುವ ಕೋಲಾಯನ ಮಗನಾದ ಅಹಾಬ ಮಾಸೇನ ಮಗನಾದ ಚಿದ್ಕೀಯ ಇವರ ವಿಷಯವಾಗಿ ಇತ್ತೆನ್ನುತ್ತಾನೆ. ಇಗೋ, ನಾನು ಇವರನ್ನು ಬಾಬೇಲಿನ ಅರಸನಾದ ನೆಬುಕಾದ್ನೆಚಾರನ ಕೈಗೆ ಕೊಡುವೆನು. ಅವನು ನಿಮ್ಮ ಕಣ್ಣೆದುರಿಗೆ ಇವರನ್ನು ಕೊಲ್ಲಿಸುವನು. ಇವರ ಚರಿತ್ರೆಯು ಬಾಬೇಲಿನಲ್ಲಿ ಸೆರೆಯಾಗಿರುವ ಯಹೂದರೆಲ್ಲರೂ ಶಪಿಸುವ ಮಾತಾಗಿ ತೆಗೆದುಕೊಂಡು ಬಾಬೇಲಿನ ಅರಸನು ಬೆಂಕಿಯಲ್ಲಿ ಸುಟ್ಟುಬಿಟ್ಟ ಚಿದ್ಕೀಯನ ಮಾತು ಆ ಅಹಾಬನ ಗತಿಯನ್ನು ಯೋಹಾವನ್ನು ನಿನಗೆ ತರಲಿ ಎಂದು ಶಪಿಸುವರು. ಇವರು ಇಸ್ರಾಯೇಲಿನಲ್ಲಿ ದುರಾಚಾರವನ್ನು ನಡೆಸಿ ನೆರೆಯವರ ಎಂಡರಲ್ಲಿ ವ್ಯಭಿಚಾರ ಮಾಡಿ ನಾನು ಆಜ್ಞಾಪಿಸಿದ್ದ ಮಾತುಗಳನ್ನು ನನ್ನ ಹೆಸರಿನ ಮೇಲೆ ಸುಳ್ಳಾಗಿ ಸಾರಿದ್ದರಲ್ಲ. ನಾನೇ ಬಲ್ಲೆ, ನಾನೇ ಸಾಕ್ಷಿ ಎಂದು ಯೋಹಾವನು ಅನ್ನುತ್ತಾನೆ ಎಂಬುದೇ ಸೇಮಾರ್ಯನ ಆಕ್ಷೇಪಣೆ. ಯೆರೆಮ್ಯನ ಉತ್ತರ. ಆಮೇಲೆ ಯೋಹಾವನು ಯೆರೆಮ್ಯನಿಗೆ ಈ ಅಪ್ಪಣೆಯನ್ನು ಕೊಟ್ಟನು. ನೀನು ನೆಹೆಲ್ಯಮ್ಯನಾದ ಸೇಮಾರ್ಯನಿಗೆ ಹೀಗೆ ಹೀಗೆ ತಿಳಿಸಬೇಕು. ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೋಹಾವನು ಇತ್ತೆನ್ನುತ್ತಾನೆ. ನೀನು ಯೆರೂಸಲೇಮಿನಲ್ಲಿರುವ ಎಲ್ಲಾ ಜನರಿಗೂ ಯಾಜಕನಾದ ಮಾಸೇಯನ ಮಗನಾಗಿರುವ ಚೈಪಾನ್ಯನಿಗೂ ಸಮಸ್ತ ಯಾಜಕರಿಗೂ ನಿನ್ನ ಹೆಸರಿನ ಮೇಲೆ ಕಳುಹಿಸಿದ್ದ ಕಾಗದದಲ್ಲಿ ಯೋಹಾವನು ನಿನ್ನನ್ನು ಯೋಹಾಯಾದನ ಸ್ಥಾನದಲ್ಲಿ ಯಾಜಕನಾಗಿ ನೇಮಿಸಿ ಯಾವನ ಮೈದುಂಬಿ ಪ್ರವಾದಿಯಾಗಿ ನಟಿಸುತ್ತಾನೋ ಅವನನ್ನು ಕೊಳಕ್ಕೆ ಹಾಕಿ ಕೊರಳಿಗೆ ಕಾವೆಯೊಡ್ಡುವ ಅಧಿಕಾರವನ್ನು ತನ್ನ ಆಲಯದಲ್ಲಿ ನಿನಗೆ ವಹಿಸಿದ್ದಾನಲ್ಲ. ಈಗಿರಲು ನಿಮ್ಮ ಮಧ್ಯದಲ್ಲಿ ಪ್ರವಾದಿಯಾಗಿ ನಟಿಸುವ ಅನಾತೋತಿನವನಾದ ಯೆರೆಮ್ಯನನ್ನು ನೀನು ಏಕೆ ಖಂಡಿಸಲಿಲ್ಲ? ಇವನು ಪರದೇಶ ವಾಸವು ನಿಮಗೆ ದೀರ್ಘವಾಗುವುದು. ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ. ತೋಟಗಳನ್ನು ಮಾಡಿಕೊಂಡು ಫಲವನ್ನು ಅನುಭವಿಸಿರಿ ಎಂದು ಬಾಬೇಲಿನಲ್ಲಿ ಇರುವ ನಮಗೆ ಹೇಳಿ ಕಳುಹಿಸಿದ್ದಾನೆ ನೋಡು ಎಂಬುದಾಗಿ ಬರೆದ ಕಾರಣ ನಾನು ನಿನ್ನನ್ನು ದಂಡಿಸುವುದು ಖಂಡಿತ. ಯಾಜಕನಾದ ಚೇಪಾನ್ಯನು ಈ ಕಾಗದವನ್ನು ಪ್ರವಾದಿಯಾದ ಯೆರೆಮ್ಯನ ಮುಂದೆ ಓದಿದ ನಂತರ ಯೋಹಾವನು ಯೆರೆಮ್ಯನಿಗೆ ಈ ಅಪ್ಪಣೆ ಮಾಡಿ ಈ
ಈ ಅಪ್ಪಣೆ ಮಾಡಿದ್ದನು. ಕರೆಯವರೆಲ್ಲರಿಗೆ ಹೀಗೆ ಹೇಳಿ ಕಳುಹಿಸು. ನೆಹೆಮ್ಯನಾದ ಸೇಮಾರಿಯನ ವಿಷಯದಲ್ಲಿ ಯೋಹಾವನು ಇತ್ತೆನ್ನುತ್ತಾನೆ, ನಾನು ಕಳುಹಿಸಿದ್ದೆ ಹೊರತು ಕಳುಹಿಸದೆ ಹೋದರೂ ಸೇಮಾನ್ಯನು ನಿಮಗೆ ಪ್ರವಾದನೆ ಮಾಡಿ ಸುಳ್ಳಿನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ದ ಕಾರಣ, ಹೀಗೋ ನಾನು ನೆಹೆಮ್ಯನಾದ ಸೇಮಾರಿಯನನ್ನು ಅವನ ಸಂತತಿಯವರನ್ನು ದಂಡಿಸುವೆನು. ಅವನು ಯೋಹಾವನಾದ ನನಗೆ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ದರಿಂದ ಈ ಜನರ ಮಧ್ಯದಲ್ಲಿ ವಾಸಿಸಲು ಅವನಿಗೆ ಯಾವ ಸಂತಾನವೂ ಇರದು. ನಾನು ನನ್ನ ಜನರಿಗೆ ಉಂಟು ಮಾಡಬೇಕೆಂದಿರುವ ಮೇಲನ್ನು ಅವನು ನೋಡದೆ ಹೋಗುವನು. ಇದು ಯೋಹಾವನ ನುಡಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸರ್, ಮತ್ತೆ ಲಾಸ್ಟ್ ಆಗಿ ಕೊನೆಯ ಅಧ್ಯಾಯ 30ನೇ ಅಧ್ಯಾಯ ಎರೆಮಿಯ. ಕಮಲಮ್ಮ ಸಿಸ್ಟರ್, ದಾಸ್ ದಾಸ್ ಬ್ರದರ್ ಸಿಸ್ಟರ್ ಯಾರಿದ್ರಿ? ದೀಪ ಸಿಸ್ಟರ್ ಯಾಕೆ ಕೇಳ್ತಾ ಇಲ್ಲ? ಆಗ್ಲಿಂದ ನಾನು ಮಾತಾಡ್ತಿದ್ದೀನಿ, ಅವ್ರು ಯಾಕೆ ಮೈಕ್ ಅಲ್ಲ ಬ್ರದರ್, ಅವ್ರದ್ದು ಕರೆಕ್ಟ್ ಆಗಿಲ್ಲ, ಸರಿಯಾಗಿ ಟವರ್ ಸಿಗ್ತಾ ಇಲ್ಲ. ಇಲ್ಲಿ ಬಂದಿದ್ರು ನಮ್ಮ ತಂಗಿನೇ ಅವ್ರು, ದೀಪ. ಹೌದು. ಅದಕ್ಕೆ ಇವಾಗ ಓದ್ತಾರೆ ಮಳೆಗೆ ಸರ್ ಈಗ? ಹೌದಾ? ಓದ್ತಾರ ಅದು? ಹಲೋ, 30ನೇ ಅಧ್ಯಾಯ ಓದ್ತೀರಾ ಬ್ರದರ್? ಯಾರ್ ದೀಪ ಕೇಳ್ತೀರಾ ಬ್ರದರ್? ದೀಪನ. ಹೌದೌದು, ನೀವ್ ಓದ್ತಿರ ಬ್ರದರ್. ಅವ್ರ ಆಗಿಲ್ಲ, ನೀವೇ ಓದಿ. ಕನ್ನಡ ಓದಲ್ಲ ಬ್ರದರ್, ತಮಿಳು ಓದ್ತಾ ಇರೋದು. ಬ್ರದರ್ ಕೇಳಿಸುತ್ತೆ ನಾನು ಓದಿದ್ರೆ? ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಏನ್ ಮಳೆ ಬರ್ತಾಯ್ತಾ? ಇಲ್ಲ ಇಲ್ಲ ಬ್ರದರ್. ದೀಪ ಮಂಜಮ್ಮ ಸಿಸ್ಟರ್ ಹೇಳಿ ಬ್ರದರ್. ನೀವೇನು ಓದ್ತೀರ ಸ್ವಲ್ಪ? ಸರಜ ಸಿಸ್ಟಿದಾರಲ್ಲ, ಕೊಡಿ ಸರಜ ಸಿಸ್ಟರ್. ಸರಜ ಸಿಸ್ಟರ್ ಓದಿದ್ರು, ಓದ್ರಷ್ಟೇ ಕೊಡ್ರಿ, ಓದ್ಲಿ. ಸರಿ ಸರಿ, ಅವ್ರು ದೀಪ ಕೊಟ್ಟಿದ್ದಾರೆ. ಇನ್ನು ಟ್ರೈನಿಂಗ್ ಬ್ರದರ್. ನಂದು ಬ್ರದರ್ ಕೇಳಿಸ್ತಿದ್ಯಾ? ಯಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಇಸ್ರೇಲ್ಯರ ದೇವರಾದ ಯಹೋವನು ಇಂತೆನ್ನುತ್ತಾನೆ, ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ. ಇದು ನಾನು ನನ್ನ ಜನರಾದ ಇಸ್ರೇಲ್ಯರನ್ನು ಯಹೋವ್ಯರ ಸಿಸ್ಟರ್ ಏನೇ ಡಿಸ್ಟರ್ಬೆನ್ಸ್ ಇದೆ, ಡಿಸ್ಟರ್ಬೆನ್ಸ್ ಇದೆ ಸಿಸ್ಟರ್, ಕೇಳಿಸ್ತಾ ಇಲ್ಲ ಸರಿಯಾಗಿ ಜಾಸ್ತಿ. ಸಿಸ್ಟರ್ ಅದು ಕೇಳ್ತಾ ಇದೆ, ಸ್ವಲ್ಪ ವಾಯ್ಸ್ ಕಡಿಮೆ ಕೇಳ್ತಾ ಇದೆ. ಪರವಾಗಿಲ್ಲ, ಓದಿ ಬಿಡಿ, ಮತ್ತೆ ಏನ್ ಮಾಡೋದು. ಮನೆಗೆ ರೀಚ್ ಆಗಿಲ್ಲ ಬ್ರದರ್, ಬಸ್ ಸ್ಟಾಪ್ ಅಲ್ಲಿ ಇದೆ. ಇಲ್ಲ, ಓದಿ ಓದಿ, ಕ್ಲಿಯರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಂಜಮ್ಮ ಸಿಸ್ಟರ್ ಪ್ಲೀಸ್. ಬ್ರದರ್ ಬಸ್ ಸ್ಟಾಪ್ ಅಲ್ಲಿ ಇದಾರಂತಲ್ಲ ಬ್ರದರ್ ಅವರು. ಬಸ್ ಸ್ಟಾಪ್ ಅಲ್ಲಿ ಇದಾರಂತ? ಸರಿ ಸರ್, ನನಗೆ ಗೊತ್ತಾಗ್ಲಿಲ್ಲ, ಮನೇಲಿ ಇದಾರೆ. ಅಲ್ಲಿ ಏನು ಸೌಂಡ್ ಡಿಸ್ಟ್ರಿಬ್ಯೂಷನ್ ಐತೆ ಅಂತ ಮಾಡಿದ್ ನಾನು. ಬಸ್ ಸ್ಟಾಪ್ ಆಗಿ ಇದೀವಿ ಅಂತ ಇದಾರೆ. ಹೌದಾ? ದೀಪ ಸಿಸ್ಟರ್, ಸರಿ ಸರೋಜ ಸಿಸ್ಟರ್ ರೀಡ್ ಮಾಡ್ತಾರೆ ಸಿಸ್ಟರ್. ಇನ್ನೊಂದು ಅಧ್ಯಾಯ ಇದೆ 30. ಮಂಜಮ್ಮ ಸಿಸ್ಟರ್ ಓದ್ಬಿಟ್ರಾ? ಮಂಜಮ್ಮ ಸಿಸ್ಟರ್ ನಮಸ್ತೆ. ನಾನಿನ್ನು ಟ್ರೈನಿಂಗ್ ಬ್ರದರ್, ಈಗ LKG. ಬ್ರದರ್ ನಾನೇ ಓದ್ಲಾ? ಓದ್ರಿ ಅಕ್ಕ.
ಇಸ್ರಾಯೇಲರನ್ನು ಯಹೂದವನ್ನು ಸುಸ್ಥಿತಿಗೆ ತರುವನೆಂಬ ಯೋಹಾವನು ವಾಗ್ದಾನ. ಯೋಹಾವನು ಎರೆಮ್ಯನಿಗೆ ಈ ಮಾತನ್ನು ದಯಪಾಲಿಸಿದ್ದನು. ಇಸ್ರಾಯೇಲರ ದೇವರಾದ ಯೋಹಾವನು ಇತ್ತೆನ್ನುತ್ತಾನೆ, ನಾನು ನಿನಗೆ ಹೇಳಿರುವ ಮಾತುಗಳೆಲ್ಲ ಗ್ರಂಥವಾಗಿ ಬರೇ. ಈಗೋ ನಾನು ನನ್ನ ಜನರಾದ ಇಸ್ರಾಯೇಲರನ್ನು ಯಹೂದರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ್ದ ದೇಶಕ್ಕೆ ಪುನಃ ಬರಮಾಡುವೆನು. ಅವರು ಅದನ್ನು ಅನುಭವಿಸುವರು. ಇದು ಯೋಹಾವನ ನುಡಿ. ಇಸ್ರಾಯೇಲಿಗೆ ಸಂಭವಿಸುವ ಬಾಧೆಯು ಉದಾರವು. ಯೋಹಾವನು ಇಸ್ರಾಯೇಲಿನ ಮಾತು ಯಹೂದದ ವಿಷಯವಾಗಿ ಈ ಮಾತುಗಳನ್ನು ಹೇಳಿದ್ದನು. ಯೋಹಾವನು ಇತ್ತೆನ್ನುತ್ತಾನೆ, ಭೀತಿಯಿಂದಾಗುವ ಶಬ್ದವು ಕೇಳಿಸದೆ ಭಯವೇ ಹೊರತು ಸಮಾಧಾನವಿಲ್ಲ. ವಿಚಾರಿಸಿ ನೋಡಿರಿ, ಗಂಡಸರು ಪ್ರಸವ ವೇದನೆ ಪಡುವುದುಂಟೆ. ಪ್ರತಿಯೊಬ್ಬನು ಹೆಸರುವವಳು ಉಳ್ಳಂತೆ ಸೊಂಟವನ್ನು ಇಸಿ ಎರುವವಳಂತೆ ಸೊಂಟವನ್ನು ಇಸುಕಿಕೊಳ್ಳುವುದು. ಎಲ್ಲ ಮುಖಗಳು ಬಿಳಿಸಿಕೊಂಡಿರುವುದು. ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ? ಅಯ್ಯೋ, ಈ ದಿನವು ಘೋರವಾದದ್ದು. ಅದಕ್ಕೆ ಎಣ್ಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ. ಆದರೂ ಅದರಿಂದ ಪಾರಾಗುವರು ಸೇನಾಧೀಶ್ವರನಾದ ಯೋಹಾವನು ಇತ್ತೆನ್ನುತ್ತಾನೆ. ನಾನು ಆ ದಿನದಲ್ಲಿ ಅವನು ಏರಿದ್ದ ನೋಗವನ್ನು ಅವರ ಹೆಗಲಿನಿಂದ ಮುರಿದುಬಿಟ್ಟು ಕಣಿಗಳನ್ನು ಕಿತ್ತು ಹಾಕುವೆನು. ಇನ್ನು ಅನ್ಯರು ಅವರನ್ನು ಅಡಿಯಾಳಾಗಿ ಮಾಡಿಕೊಳ್ಳಾರು. ಅವರು ತಮ್ಮ ದೇವರಾದ ಯೋಹಾವನೆಂಬ ನನ್ನನ್ನು ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವೀದನನ್ನು ಸೇವಿಸುವರು. ಯೋಹಾವನು ಇತ್ತೆನ್ನುತ್ತಾನೆ, ನನ್ನ ಸೇವಕನಾದ ಯಾಕೋಬೆ ಭಯಪಡಬೇಡ, ಇಸ್ರಾಯೇಲ್ಲೇ ಅಂಜಬೇಡ. ಇಗೋ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು. ನಿನ್ನ ಸಂತಾನವನ್ನು ಸೆರೆ ಹೋದ ಸೀಮೆಯಿಂದ ರಕ್ಷಿಸುವೆನು. ಯಾಕೋಬು ಹಿಂದಿರುಗಿ ನೆಮ್ಮದಿಯಾಗಿಯೂ ಆಯಾಗಿಯೂ ಇರುವುದು. ಯಾರು ಅದನ್ನು ಹೆದರಿಸಾರು? ಯೋಹಾವನು ಇತ್ತೆನ್ನುತ್ತಾನೆ, ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗಿದ್ದೇನೆ. ನಾನು ಯಾವ ಜನಾಂಗಗಳಿಗೆ ನಿನ್ನನ್ನು ಅಟ್ಟಿ ಚದರಿಸಿದ್ದೇನೋ ಆ ಜನಾಂಗಗಳೆಲ್ಲ ನಿರ್ನಾಮ ಮಾಡುವೆನು. ನಿನ್ನನ್ನು ನಿರ್ಮೂಲ ಮಾಡೇನು. ನಿನ್ನನ್ನು ಮಿತಿಮೀರಿ ಶಿಕ್ಷೆಯನ್ನು ಅಂದರೆ ಆ ಶಿಕ್ಷಿಸದೆ ಬಿಡುವುದಿಲ್ಲ. ಆಳಾಗಿ ಹೋದ ಚಿಯೇನನ್ನು ಯೋಹಾವನ್ನು ಮೇಲ್ಗೈ ತರುವುದು. ಯೋಹಾವನು ಇತ್ತೆನ್ನುತ್ತಾನೆ, ನಿನ್ನ ಗಾಯವು ಗುಣವೊಂದದು. ನಿನ್ನ ಬಾಸುಂಡೆಯು ಘೋರವಾಗಿದೆ. ನಿನ್ನ ಭಾಗಕ್ಕೆ ಯಾರೂ ಇಲ್ಲ. ನಿನ್ನ ಪ್ರಾಣಕ್ಕೆ ಔದಾರ್ಯವಿಲ್ಲ. ನಿನಗೆ ವಾಸಿಯಾಗದು. ನಿನ್ನ ಮಿಂಡರಾರು ನಿನ್ನನ್ನು ಹುಡುಕುವುದಿಲ್ಲ. ಮರೆತು ಬಿಟ್ಟರು ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಾನು ಶತ್ರುವಾಗಿ ನಿನ್ನನ್ನು ಹೊಡೆದೆನು, ಕ್ರೂರವಾಗಿ ದಂಡಿಸಿದೆನು. ಅಯ್ಯ, ನೋವು ನಿಲ್ಲದು ಎಂದು ನಿನ್ನ ಪ್ರಾಣಕ್ಕಾಗಿ ಏಕೆ ಹರಿಚಿಕೊಳ್ಳುತ್ತಿ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದ್ದೆನು. ಈಗಿರಲು ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು. ನಿನ್ನ ಶತ್ರುಗಳೆಲ್ಲ ಒಬ್ಬನು ತಪ್ಪದೆ ಸೆರೆಗೆ ಹೋಗುವರು. ನಿನ್ನನ್ನು ಸೂರೆ ಮಾಡುವವರು ಸೂರೆಯಾಗುವರು. ನಿನ್ನನ್ನು ಕೊಳೆಯುವವರು ಕೊಳೆಗೆ ಈಡಾಗುವೆನು. ಯೋಹಾವನು ಇತ್ತೆನ್ನುತ್ತಾನೆ, ಹೀಗೋ
ಇದು ಚಿಯೆನ್ ಚಿಯೆನ್ ಯಾರಿಗೂ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಯೋಹಾವನು ಈಗನ್ನುತ್ತಾನೆ, ಆಹಾ, ನಾನು ಯಾಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು. ಪಟ್ಟಣವು ತನ್ನ ಆಳುದಿಬ್ಬದ ಮೇಲೆ ಪುನಂ ಕಟ್ಟಲ್ಪಡುವುದು, ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿ ಇರುವುದು, ಅವುಗಳೊಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. ನಾನು ಆ ಜನರನ್ನು ಹೆಚ್ಚಿಸುವೆನು, ಇನ್ನು ಕೊಂಚವಾಗಿರರು ಅವರನ್ನು ಘನಪಡಿಸುವೆನು, ಇನ್ನು ಈನರಾಗಿರರು ಅವರ ಸಂತಾನವು ಪೂರ್ವದ ಸ್ಥಿತಿಯನ್ನು ಹೊಂದುವುದು, ಅವರ ಸಮಾಜವು ನನ್ನ ಮುಂದೆ ನೆಲೆಯಾಗಿರುವುದು, ಅವರನ್ನು ಬಾಧಿಸುವವರನ್ನೆಲ್ಲ ದಂಡಿಸುವೆನು. ಅವರಲ್ಲೊಬ್ಬನು ಅವರಿಗೆ ಪ್ರಭುವಾಗಿ ಇರುವನು, ಅವರ ವಂಶದವನೇ ಅವರನ್ನಾಳುವನು. ನಾನು ಅವನನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಲಾಗಿ ಅವನು ನನ್ನ ಸನ್ನಿಧಾನಕ್ಕೆ ಸೇರುವನು. ನನ್ನನ್ನು ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು? ಇದು ಯೋಹಾವನ ನುಡಿ. ನೀವು ನನಗೆ ಜನರಾಗಿ ಇರುವಿರಿ, ನಾನು ನಿಮಗೆ ದೇವರಾಗಿ ಇರುವೆನು. ಯೋಹಾವನು ರೋಷವೆಂಬ ಬಿರುಗಾಳಿ ಆಹಾ ಯೋಹಾವನ ರೋಷವೆಂಬ ಬಿರುಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಯೋಹಾವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನು ರೋಷವು ಹಿಂದಿರುಗದು. ಕಟ್ಟ ಕಡೆಯ ದಿನಗಳಲ್ಲಿ ನೀವು ಇದನ್ನು ಗ್ರಹಿಸುವಿರಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಹಾ, ಥ್ಯಾಂಕ್ ಯು ಕಮಲ ಸಿಸ್ಟರ್, ಥ್ಯಾಂಕ್ ಯು. ಇದುವರೆಗೂ ತಾಳ್ಮೆಯಿಂದ ಓದಿದಂತ ಎಲ್ಲರೂ ಇಲ್ಲಿ ಗ್ರೂಪ್ ನಲ್ಲಿ ಜಾಯ್ನ್ ಆಗಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಮತ್ತೊಂದು ಆವರ್ತಿ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಕೊನೆಯದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ಈ ಕೊನೆಯ ಪ್ರಾರ್ಥನೆಯನ್ನ ಬ್ರದರ್ ನೀವು ಪ್ರೇಯರ್ ಮಾಡಕ್ಕಾಗುತ್ತಾ ಬ್ರದರ್, ದಾಸ್ ಬ್ರದರ್? ಹಾ ಬ್ರದರ್, ತಮಿಳಲ್ಲಿ ಮಾಡ್ಲಾ ಬ್ರದರ್? ಹಾ ಪರವಾಗಿಲ್ಲ, ಮಾಡಿ ಬ್ರದರ್, ತಮಿಳಲ್ಲೇ ಮಾಡಿ, ಚೆನ್ನಾಗಿ ನಮ್ ತಮಿಳ್ ಕೇಳ್ಬೇಕಂದ್ರೆ ಬಹಳ ಇಷ್ಟ. ಸರಿ ಬ್ರದರ್, ಎಲ್ಲಾರು ಕೇಳಿಸ್ತಾ ಇದ್ದಾರೆ ಸರ್ ಬ್ರದರ್ಸ್? ಹಾ ಬ್ರದರ್, ಕ್ಲಿಯರ್ ಇದೆ. ಮಾಡಿ ಬ್ರದರ್. ಸರಿ ಸರ್, ಜಪಂ ಸೇವೋ மகா இரக்கமும் மன உருக்கமும் நீடிய சாந்தமும் மிகுந்த கிருபம் உள்ள எங்கள் அன்பின் பரலோக பிதாவே, ஒருவரும் சாகாம உள்ளவரும் ஒருவரும் சேரக்கூடாத ஒளியிலே வாசம் பண்ணுகிறவரும் மனுஷரால் கண்டிராதவரும் காணக்கூடாதவருமா இருக்கிற எங்கள் ஒன்றானமே தேவனே, எல்லா துதியும் கனமும் மகிமையும் கிறிஸ்தியஸ் மூலியமா நாங்கள் ஏறெடுக்கிறோம் அப்பா. அப்பா பிதாவே என்று கூப்பிடத்தக்க புத்திரின் சுகாரத்தின் ஆவி எங்களுக்கு தந்து நாங்கள் நினைப்பதற்கும் ஜபிப்பதற்கும் வேண்டிக் கொள்வதற்கும் மேலான சத்தியங்களை எங்களுக்கு கொடுத்து இம்மட்டலமாய் எங்களை கணினிமை போல பாதுகாத்து பராமரித்து போஷித்து வழிநடத்து வந்திருக்கிறீர். உமக்கு நாங்கள் நன்றி செலுத்துகிறோம் தந்தையே. இதோ இந்த நாளில கூட தேவரீர் உம்முடைய வார்த்தைகளை கேட்கும்படி, உங்களுடைய வார்த்தைகளை நாங்கள் வாசிக்கும்படி, உங்களுடைய வார்த்தைகளை நாங்கள் தியானிக்கும்படி தேவரீர் ஒவ்வொரு பிரதர் சிஸ்டருக்கும் ஒரு சகோதர சகோதரிகளுக்கு கொடுத்த இந்த வாக்கிதானத்தான கிருபையும் இறக்கமும் எங்களுக்கு பாராட்டி இருக்கிறீர். நீ ஒவ்வொருவரும் மீதும் உன்னுடைய பரிசுத்தாவியை ஊற்றி எல்லா சகோதர சகோதரிகளுக்கும் நல்ல ஞானத்தையும் புத்தியும் அறிவையும் தந்து, ஆண்டவரை வாசிக்க தெரியாத அன்பு சகோதர சகோதரர்கள் கூட நல்ல ஞானத்தை கொடுத்து நல்ல அறிவை கொடுத்து அவங்களுக்கு வாசிக்க தேவன் கிருபை பாராட்டும்படியே கூட நாங்கள் செவிக்கிறோம் தந்தையே. ஒவ்வொருவர் மீதும் உன்னுடைய இரக்கமும் உன்னுடைய தயவும் உன்னுடைய அன்பும் உன்னுடைய நீடிய சாந்தமும் ஒவ்வொருவரும் மீதும் தாங்கும்படியா கூட நாங்கள் செபிக்கிறோம் தந்தையே. எல்லா சகோதர சகோதரிகளும் கருத்துல மறுபடியும் கருத்துல ஒப்பு கொடுக்கிறேன் தகப்பனே. ஒவ்வொருவரையும் பலப்படுத்துங்க, ஆசீர்வதிங்க. அனுதினம் உடைய வார்த்தைகளை தியானிக்க, அனுதினமும் உங்களுடைய வார்த்தைகளை ஆண்டவரை பேச இவரையும் கிருபை பாராட்டும்படியா கூட நாங்கள் செபிக்கிறோம். வந்திருக்கிற இந்த கூட்டத்துல இருக்கிற இந்த கனெக்ஷன்ல இருக்கிற அன்பு சகோதர சகோதரிக்கு எல்லாருக்காகவும் உன் கருத்துல ஒப்பு கொடுக்கிறேன். எல்லாரும் மீதும் தயவா எடுத்து பயன்படுத்துங்க, ஆசீர்வதிங்க, பொறுப்பெடுத்துக் கொள்ளுங்க.
இந்த சிறு விண்ணப்பத்தை கூட எங்கள் கர்த்தரும் ரட்சகரும் மீட்பரும் மேய்ப்பரும் ஆகிய எங்கள் ஆண்டவராகிய இயேசு கிறிஸ்துவின் இனிய நாமத்தில் ஜெபத்தில் எடுத்துக் கொள்கிறேன். எங்கள் ஜீவனுள்ள நல்ல பிதாவே, உனக்கு அது முக்கியமா இது முக்கியமா?